ಉದಯ ಭಾಸ್ಕರ ಕಿರಣ ಅಧ್ಯಾಯ 43. ಯುವತಿಯನ್ನು ಆಶ್ಚರ್ಯಕರವಾಗಿ ಪ್ರವಾಹದಿಂದ ರಕ್ಷಿಸಿದ ಕರುಣಾಸಾಗರ. ಕೇಳಪ್ಪ ವಿನಯ, ಶ್ರೀ ಗುರು ದತ್ತಾತ್ರೇಯರ ಮೊದಲನೇ ಅವತಾರವೇ ಶ್ರೀ ಪಾದ ಶ್ರೀವಲ್ಲಭರು. ಆಂಧ್ರ ಪ್ರದೇಶದ ಪೀಠಿಕಾಪುರದಲ್ಲಿ ಅಪಳರಾಜ ಮತ್ತು ಸುಮತಿ ಎಂಬ ಪುಣ್ಯ ದಂಪತಿಗಳ ಪುತ್ರರಾಗಿ ಕ್ರಿಸ್ತಶಕ 1320 ಜನಿಸಿದ ಶ್ರೀ ಪಾದ ಶ್ರೀವಲ್ಲಭರು ವೇದ ವೇದಾಂಗಗಳ ಅಧ್ಯಯನ ಮಾಡಿದರು. ತೇಜೋಮೂರ್ತಿಯಾದ ಈ ಬಾಲಕನಿಗೆ 5ನೇ ವಯಸ್ಸಿನಲ್ಲಿಯೇ ಉಪನಯನ ನೆರವೇರಿತು. ಬಾಲಕನು ದೊಡ್ಡವನಾದ ಮೇಲೆ ತಾಯಿ ತಂದೆ ವಿವಾಹದ ಪ್ರಸ್ತಾಪವನ್ನು ಮುಂದಿರಿಸಿದಾಗ ಶ್ರೀ ಪಾದ ಶ್ರೀವಲ್ಲಭರು ಅದನ್ನು ತಿರಸ್ಕರಿಸಿ ಮನೆ ಬಿಟ್ಟು ಹೊರಟು ತಪಸ್ಸಿಗಾಗಿ ಕಾಶಿ ಕ್ಷೇತ್ರಕ್ಕೆ ತೆರಳಿದರು. ಅನಂತರದಲ್ಲಿ ಅವರು ಕರ್ನಾಟಕದ ಗೋಕರ್ಣ ಕ್ಷೇತ್ರದಲ್ಲಿ ಕೆಲವು ಕಾಲ ಇದ್ದು ಭಕ್ತರನ್ನು ಆಶೀರ್ವದಿಸಿದರು. ನಂತರದಲ್ಲಿ ಗೋಕರ್ಣದಿಂದ ಕುರುವಪುರ ದ್ವೀಪದತ್ತ ಹೊರಟರು. ಮಾರ್ಗ ಮಧ್ಯೆ ಅನೇಕ ಭಕ್ತರನ್ನು ತಮ್ಮ ಕೃಪಾದೃಷ್ಟಿಯಿಂದ ಉದ್ಧರಿಸಿದರು. ಶ್ರೀಪಾದ ಶ್ರೀವಲ್ಲಭರು ಕುರುವಪುರದಲ್ಲಿದ್ದಾಗ ನಿತ್ಯವೂ ಕೃಷ್ಣಾ ನದಿ ತೀರಕ್ಕೆ ಹೋಗಿ ಅಲ್ಲಿ ಸ್ನಾನ, ಪೂಜೆ, ಜಪ, ತಪ ಧ್ಯಾನಗಳನ್ನು ನೆರವೇರಿಸುತ್ತಿದ್ದರು. ಆ ಸಂದರ್ಭದಲ್ಲಿ ಒಬ್ಬ ಅಗಸನು ನಿತ್ಯವೂ ಬಂದು ಶ್ರದ್ಧಾಭಕ್ತಿಯಿಂದ ನಮಸ್ಕಾರ ಮಾಡುತ್ತಿದ್ದನು. ಆ ಅಗಸನು ಶ್ರೀಪಾದ ಶ್ರೀವಲ್ಲಭರಲ್ಲಿ ಅಪಾರವಾದ ನಿಷ್ಠೆ ಮತ್ತು ಭಕ್ತಿಯನ್ನು ಹೊಂದಿದ್ದನು. ಅವನ ಭಕ್ತಿಯ ಮೆಚ್ಚಿದ ಶ್ರೀಪಾದ ಶ್ರೀವಲ್ಲಭರು ಮುಂದಿನ ಜನ್ಮದಲ್ಲಿ ಅರಸನಾಗುವಂತೆ ಅನುಗ್ರಹಿಸಿದರು. ಶ್ರೀಪಾದ ಶ್ರೀವಲ್ಲಭರು ಕುರುವಪುರದಲ್ಲಿದ್ದಾಗ ಅವರ ದಿವ್ಯ ಮಹಿಮಾಶಕ್ತಿಯಿಂದ ರೋಗಪೀಡಿತರು, ಕಷ್ಟ ಕಾರ್ಪಣ್ಯಕ್ಕೆ ಸಿಲುಕಿ ಜರ್ಜರಿತರಾದವರು, ಕಡು ಬಡತನದಲ್ಲಿ ನೊಂದವರು ಮೊದಲಾಗಿ ಅನೇಕ ಬಗೆಯ ಕಷ್ಟಗಳಿಗೆ ಸಿಲುಕಿದವರು ಇವರ ಕೃಪೆಯಿಂದಾಗಿ ತಮ್ಮ ಭವಣೆಗಳಿಂದ ಪಾರಾದರು, ಕೊರತೆಗಳಿಂದ ಮುಕ್ತರಾದರು. ಹಲವು ಸಾವಿರ ಸಂಖ್ಯೆಯಲ್ಲಿ ಇವರ ಭಕ್ತವರ್ಗ ವರ್ಧಿಸಿತು. ಭಕ್ತ ಪ್ರೇಮ ವತ್ಸಲರಾದ ಶ್ರೀಪಾದ ಶ್ರೀವಲ್ಲಭರು ನಾನಾ ಬಗೆಯ ತಮ್ಮ ದಿವ್ಯ ಲೀಲೆಗಳನ್ನು ಪ್ರಕಟಿಸಿ ಗುರುವು ಪ್ರತ್ಯಕ್ಷ ಭಗವಂತ ಎಂಬುದನ್ನು ಭಕ್ತರಿಗೆ ಮನವರಿಕೆ ಮಾಡಿ ತಮ್ಮ 30ನೆಯ ವಯಸ್ಸಿನಲ್ಲಿ ಕುರುವಪುರದಲ್ಲಿ ಕೃಷ್ಣ ನದಿಯೊಳಗೆ ಪ್ರವೇಶಿಸಿ ಅಂತರ್ಧನರಾದರು. ಶ್ರೀಪಾದ ಶ್ರೀವಲ್ಲಭರ ಜೀವಿತಾವಧಿಯಲ್ಲಿಯೇ, ಅಂದರೆ ಅವರು ದೇಹಧಾರಿಗಳಾಗಿದ್ದಾಗಲೇ ಅವರ ಆದೇಶದಂತೆ ಅವರ ಗುರುಚರಿತ್ರೆಯು ರಚನೆಯಾಯಿತು. ಈಗ ಅಪ್ಪ ಅವರ ಗುರುಚರಿತ್ರೆಯು ಇದೇ ರೀತಿ ಆಗುತ್ತದೆ ಎಂದು ನನಗೆ ಅನಿಸುತ್ತಿದೆ ವಿನಯ. ನೀನು ಅವರ ಗುರುಚರಿತ್ರೆಯ ಪಾರಾಯಣ ಮಾಡು, ಕಾಲವೂ ಸದ್ಯದಲ್ಲೇ ಬರುತ್ತದೆ. ನನ್ನನ್ನು ಪೂರ್ಣವಾಗಿ ನಂಬಿದ ಭಕ್ತರೊಂದಿಗೆ ನಾನು ಅದೃಶ್ಯನಾಗಿ ಇರುವೆನು ಎಂದು ಸ್ವಯಂ ದತ್ತಾತ್ರೇಯರಾದ ಶ್ರೀಪಾದ ಶ್ರೀವಲ್ಲಭರು ಭಕ್ತರಿಗೆ ಅಭಯವಿತ್ತಿದ್ದಾರೆ. ಅವರು ಅದೃಶ್ಯ ರೂಪದಲ್ಲಿಯೇ ತಮ್ಮ ಪರಂಪರೆಯ ಗುರುಗಳು ಹಾಗೂ ಭಕ್ತರಿದ್ದಲ್ಲಿಯೇ ಬರುತ್ತಾರೆ ಎಂಬುದಕ್ಕೆ ಪೂರಕವಾಗಿ ಒಂದು ಅಘಟಿತ ಘಟನೆಯೊಂದು ನೆನಪಾಗುತ್ತದೆ. ಅದನ್ನೀಗ ಹೇಳುವೆನು, ಕೇಳು. ಮೈಸೂರಿನಲ್ಲಿ ಅಪ್ಪ ಅವರ ಚಾತುರ್ಮಾಸ್ಯ ಆಚರಣೆಯ ಸಂದರ್ಭ ಅದು. ಈ ಅವಧಿಯಲ್ಲಿ ಪ್ರತಿದಿನ ಸಂಜೆ ಶ್ರೀ ಲಲಿತಾ ಸಹಸ್ರನಾಮ ಪಾರಾಯಣ, ಭಜನೆ, ಸತ್ಸಂಗ, ಆರತಿ ನಡೆಯುತ್ತಿತ್ತು. ಅಂದು ಶ್ರೀ ಗಣೇಶ ಚತುರ್ದಶಿ ಹಬ್ಬ, ಅಂದೇ ಶ್ರೀಪಾದ ಶ್ರೀವಲ್ಲಭರ ಜನ್ಮದಿನ. ಭಕ್ತರೆಲ್ಲರೂ ಶ್ರೀ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುತ್ತಿದ್ದರು. ಅಪ್ಪ ಅವರು ಒಂದು ಕುರ್ಚಿಯಲ್ಲಿ ಆಸೀನರಾಗಿದ್ದರು. ಪದೇ ಪದೇ ಅಪ್ಪ ಅವರು ಹೊರ ಬಾಗಿಲಿನತ್ತ ನೋಡುತ್ತಾ ಮುಗುಳು ನಗುತ್ತಾ ಕೈ ಮುಗಿಯುತ್ತಿದ್ದರು. ಹಾಗೆ ಮಾಡುತ್ತಿರುವಾಗ ಹೊರ ಬಾಗಿಲಿನಲ್ಲಿ ಹಾಕಿದ್ದ ಕಬ್ಬಿಣದ ಚೇರನ್ನು ಯಾರೋ ಎಳೆದಂತಹ ಶಬ್ದ ಕೇಳುತ್ತಿತ್ತು. ಅಪ್ಪ ಅವರು ಆ ಚೇರ್ನತ್ತಲೇ ನೋಡುತ್ತಾ ಏನೋ ಹೇಳುತ್ತಿದ್ದಾರೆ ಎಂಬಂತೆ ಭಕ್ತರಿಗೆ ಅನಿಸುತ್ತಿತ್ತು. ಪಕ್ಕದಲ್ಲಿ ಇದ್ದ ಭಕ್ತರೊಬ್ಬರು ಮೆಲ್ಲನೆ ಅಪ್ಪ ಅವರ ಬಳಿ ಬಂದು, ಏನಪ್ಪ ಚೇರ್ ಶಬ್ದ ಕೇಳುತ್ತಿದೆ ಎಂದರು. ಇವರು ಹಾಗೆ ಕೇಳಿದಾಗ ಚೇರು ತನ್ನಷ್ಟಕ್ಕೆ ತಾನೇ ಮುಂದೆ ಬಂದಿತು. ಈ ಭಕ್ತರಿಗೆ ಪರಮಾಶ್ಚರ್ಯವಾಯಿತು. ಚೇರ್ನಲ್ಲಿ ಯಾರೂ ಕುಳಿತಿಲ್ಲ, ಅಥವಾ ಅದರ ಹತ್ತಿರವೂ ಯಾರೂ ಇಲ್ಲ, ಆದರೆ ಚೇರ್ ಜರುಗುತ್ತಾ ಇದೆ. ಇದೇನಪ್ಪ ಆಶ್ಚರ್ಯ, ಯಾರೂ ಕಾಣುತ್ತಿಲ್ಲ ಎಂದು ಬಾಯಿ ಮೇಲೆ ಕೈಯಿಟ್ಟುಕೊಂಡರು. ಆಗ ಅಪ್ಪ ಅವರು, ಶ್ರೀಪಾದ ಶ್ರೀವಲ್ಲಭರು ಬಂದಿದ್ದಾರೆ, ಚೇರ್ನಲ್ಲಿ ಕುಳಿತಿದ್ದಾರೆ ನೋಡು ಎಂದರು. ಈ ಭಕ್ತರಿಗೆ ಶ್ರೀಪಾದ ಶ್ರೀವಲ್ಲಭರು ಕಾಣಲಿಲ್ಲ, ಆದರೆ ಅಪ್ಪ ಅವರು ಮಾತ್ರ ಅವರನ್ನು ನೋಡಿ ಮಾತನಾಡಿಸಿದರು. ಅಪ್ಪ ಅವರ ಹೊರತಾಗಿ ಈ ಅಘಟಿತ ಘಟನೆಯು ಬೇರೆ ಯಾರಿಗೂ ಗೋಚರವಾಗಲೇ ಇಲ್ಲ. ಒಂದು ಮಹತ್ತನ್ನು ಇನ್ನೊಂದು ಮಹತ್ತು ಮಾತ್ರ ಗುರುತಿಸಬಲ್ಲದು ಎಂಬುದಕ್ಕೆ ಇದಕ್ಕಿಂತ ಬೇರೆ ನಿದರ್ಶನ ಬೇಕಿಲ್ಲ. ಇಂತಹ ಅದೆಷ್ಟು ನಿದರ್ಶನಗಳು ಎಲ್ಲೆಲ್ಲಿ ಯಾವ ಯಾವ ಕಾಲದಲ್ಲಿ ನಡೆದಿದೆಯೋ
ಗುರು ಶ್ರೀ ದತ್ತಾತ್ರೇಯನೇ ಬಲ್ಲ. ಈಗ ಇನ್ನೊಂದು ಪ್ರಸಂಗವನ್ನು ಹೇಳುತ್ತೇನೆ, ಆಲಿಸು. ಯುವತಿಯನ್ನು ಪ್ರವಾಹದಿಂದ ರಕ್ಷಿಸಿದ ಕರುಣಾಸಾಗರ. ಹಾಸನ ನಗರದಲ್ಲಿನ ಗುರುಭಕ್ತ ದಂಪತಿ ಆಗಾಗ ಅಪ್ಪ ಅವರ ದರ್ಶನಕ್ಕೆ ಹೋಗುತ್ತಿದ್ದರು. ಇವರಿಗೆ ಓರ್ವ ಪುತ್ರಿ ಇದ್ದಳು. ಅವಳು ಗುರುಗಳಲ್ಲಿ ಭಕ್ತಿಯುಳ್ಳವಳಾಗಿದ್ದಳು. ಗುರುವನ್ನೇ ಅನನ್ಯವಾಗಿ ನಂಬಿದ್ದ ಈ ದಂಪತಿಗೆ ದತ್ತನ ಹೊರತು ಬೇರೇನೂ ತಿಳಿಯದು. ಹೀಗಿರುವಾಗ ಒಂದು ದಿನ ಅಪ್ಪ ಅವರು ಹಾಸನದ ಈ ಗೃಹಿಣಿಗೆ ದೂರವಾಣಿ ಕರೆ ಮಾಡಿ, ನೀನು ಕುರುವಪುರಕ್ಕೆ ಹೋಗಿ ಬಾರಮ್ಮ ಎಂದು ದಿನಾಂಕವನ್ನು ಸೂಚಿಸಿದರು. ಈಕೆಯು, ಅಪ್ಪ ನನಗೆ ತಿಳಿಯದು, ಹೇಗೆ ಹೋಗಬೇಕಪ್ಪ ಎಂದು ಕೇಳಿದಳು. ಆಗ ಅಪ್ಪ ಅವರು, ನೋಡಮ್ಮ, ದೊಡ್ಡೇರಿಯ ಶ್ರೀ ಸತ್ ಉಪಾಸಿ ಗುರುಗಳು ಪ್ರತಿ ವರ್ಷ ಕಾರ್ತೀಕ ಮಾಸದ ಮೂರನೇ ಸೋಮವಾರದಂದು ಕುರುವಪುರಕ್ಕೆ ಭಕ್ತರೊಡನೆ ಹೋಗುತ್ತಾರೆ. ಅವರ ಜೊತೆಯಲ್ಲಿ ನೀವಿಬ್ಬರೂ, ಅಂದರೆ ದಂಪತಿಗಳು, ಹೋಗಿ ಬನ್ನಿ. ನೀನು ಶಿವಮೊಗ್ಗದ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಯವರಿಗೆ ಫೋನ್ ಮಾಡಿ ಹೇಳು, ಶಿವಮೊಗ್ಗದಿಂದ ಹೊರಡುವ ಬಸ್ನಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋಗಲು ವ್ಯವಸ್ಥೆ ಮಾಡುತ್ತಾರೆ. ಹಿಂದೆ ಅವರಿಗೆ ಫೋನ್ ಮಾಡು. ಹಾಗೆಯೇ ನೀನು ಕುರುವಪುರದಿಂದ ಬಂದ ಕೂಡಲೇ ಎಲ್ಲಿ ಇರುತ್ತೀಯೋ ಅಲ್ಲಿಂದಲೇ ಫೋನ್ ಮಾಡು, ನಾನು ಎಲ್ಲಿರುತ್ತೇನೆ ಎಂದು ಹೇಳುತ್ತೇನೆ. ಸೀದಾ ನೀವಿಬ್ಬರು ಅಲ್ಲಿಗೆ ಬಂದು ದರ್ಶನ ಮಾಡಿಕೊಂಡು ಆಮೇಲೆ ಮುಂದಿನ ಪ್ರಯಾಣ ಮಾಡುವಿರಂತೆ ಎಂದು ಹೇಳಿ ಫೋನಿಟ್ಟರು. ಅದರಂತೆ ಈ ದಂಪತಿಗಳು ಕುರುವಪುರಕ್ಕೆ ಹೋಗಲು ಬಸ್ನಲ್ಲಿ ಆಸನ ಮೀಸಲಾಯಿತು. ಆ ದಿನ ಬಂದೇ ಬಿಟ್ಟಿತು. ದಂಪತಿಗಳಿಬ್ಬರು ಶಿವಮೊಗ್ಗಕ್ಕೆ ಹೋಗಿ ದೊಡ್ಡೇರಿ ಗುರುಗಳ ಭಕ್ತರು ವ್ಯವಸ್ಥೆ ಮಾಡಿದ್ದ ಬಸ್ನಲ್ಲಿ ಕುರುವಪುರಕ್ಕೆ ಹೊರಟರು. ಕುರುವಪುರದಲ್ಲಿ ಮೂರು ದಿನಗಳು ಕಳೆದಿದ್ದೇ ತಿಳಿಯಲಿಲ್ಲ. ಅಪ್ಪನ ಕೃಪೆಯಿಂದ ಈ ದಂಪತಿ ಪುತ್ರಿಗೆ ಚೆನ್ನೈನಲ್ಲಿ ಉದ್ಯೋಗ ಲಭಿಸಿತ್ತು. ಅಪ್ಪ ಅಮ್ಮ ಕುರುವಪುರಕ್ಕೆ ಹೋಗುತ್ತಿರುವ ವಿಷಯ ಕೇಳಿ ಆಕೆಯು ಸಂತೋಷಪಟ್ಟಳು. ಕುರುವಪುರದಲ್ಲಿ ಇದ್ದ ಮೂರು ದಿನವೂ ನೆಟ್ವರ್ಕ್ ಇಲ್ಲದೆ ಇವರು ಮಗಳೊಂದಿಗೆ ಮಾತನಾಡಲು ಆಗಿರಲಿಲ್ಲ. ಅದೇ ಬಸ್ನಲ್ಲಿ ಹೊರಟು ವಾಪಸ್ಸು ಶಿವಮೊಗ್ಗ ತಲುಪಿದಾಗ ರಾತ್ರಿ 2 ಗಂಟೆಯಾಗಿತ್ತು. ಹಾಗಾಗಿ ಅಪ್ಪ ಅವರಿಗೆ ಫೋನ್ ಮಾಡಲಿಲ್ಲ. ಬೆಳಗ್ಗೆ ಎದ್ದು ಹೊರಡಲು ಸಿದ್ಧರಾಗಿ ರೈಲ್ವೆ ನಿಲ್ದಾಣಕ್ಕೆ ಬಂದು ಅಪ್ಪ ಅವರಿಗೆ ಈ ಗೃಹಿಣಿಯು ಫೋನ್ ಮಾಡಿದಳು. ಆಗ ಅಪ್ಪ ಅವರು, ನೀವು ಈಗ ಎಲ್ಲಿದ್ದೀರಿ ಎಂದು ಕೇಳಿದರು. ಈ ಗೃಹಿಣಿ, ನಾವು ಶಿವಮೊಗ್ಗದ ರೈಲ್ವೆ ನಿಲ್ದಾಣದಲ್ಲಿ ಇದ್ದೇವೆ ಅಪ್ಪ ಎಂದು ಹೇಳಿದಳು. ಆಗ ಅಪ್ಪ ಅವರು, ಈಗ ನೀನು ಸೀದಾ ಹಾಸನಕ್ಕೆ ಹೊರಡು. ಶಿವಮೊಗ್ಗದಲ್ಲಿ ಅಂದು ಚಿದಂಬರ ಜಯಂತಿ ಇದೆ, ಅಲ್ಲಿಗೆ ಬಂದು ನನ್ನ ದರ್ಶನ ಮಾಡು ಎಂದರು. ಅದರಂತೆ ಇವರು ರೈಲ್ವೆ ಟಿಕೆಟ್ ಪಡೆದು ಹಾಸನಕ್ಕೆ ಹೊರಡಲು ಸಿದ್ಧವಾಗಿ ರೈಲನ್ನು ಹತ್ತಿದರು. ಆಗ ಇವರ ಮಗಳು ಫೋನ್ ಮಾಡಿ, ಅಮ್ಮ, ನನ್ನ ಮೊಬೈಲ್ನಲ್ಲಿ ನೆಟ್ವರ್ಕ್ ಇಲ್ಲ, ಪವರ್ ಇಲ್ಲ, ಸದ್ಯದಲ್ಲೇ ಸ್ವಿಚ್ ಆಫ್ ಆಗುತ್ತದೆ, ನೀನೇನೂ ಗಾಬರಿಯಾಗಬೇಡ ಎಂದು ಹೇಳಿದಳು. ಆಗಲಿ ಎಂದು ಮಗಳಿಗೆ ತಾಯಿಯು ಹೇಳಿ ಫೋನ್ ಇಟ್ಟಳು. ಇವರು ಮಧ್ಯಾಹ್ನದ ವೇಳೆಗೆ ಹಾಸನದ ಮನೆಯನ್ನು ತಲುಪಿದರು. ಹೆಚ್ಚು ಕಡಿಮೆ ಒಂದು ವಾರದಿಂದ ಫೋನ್ ಇಲ್ಲ, ಟಿವಿ ಇಲ್ಲ, ನ್ಯೂಸ್ ಇಲ್ಲ, ನ್ಯೂಸ್ ಪೇಪರ್ ಇಲ್ಲ, ದೇಶದ ವಿದ್ಯಮಾನ ಹೇಗಿದೆ ನೋಡೋಣ ಎಂದು ಟಿವಿ ಹಾಕಿ ಎಂದು ಪತ್ನಿ ಪತಿಗೆ ಹೇಳಿದಳು. ಟಿವಿ ಆನ್ ಆದ ಕೂಡಲೇ ನೋಡಿದರೆ ಚೆನ್ನೈನಲ್ಲಿ ಭೀಕರ ಪ್ರವಾಹ, ಅನೇಕ ಅನಾಹುತಗಳು ನಡೆದಿವೆ ಎಂಬುದನ್ನು ನೋಡಿದರು. ಒಂದು ಕ್ಷಣ ಭಯವಾದರೂ ಮಗಳು ಫೋನ್ನಲ್ಲಿ ಮಾತನಾಡಿದ್ದರಿಂದ ಗಾಬರಿಯಾಗಲಿಲ್ಲ. ಸಂಜೆ ಹೇಗೋ ಫೋನ್ ಮಾಡುತ್ತಾಳೆ, ಆಗ ವಿಚಾರಿಸೋಣ ಎಂದುಕೊಂಡು ಊಟ ಮುಗಿಸಿ ವಿಶ್ರಾಂತಿ ಪಡೆದರು. ಸಂಜೆ 7 ಗಂಟೆಯಾದರೂ ಮಗಳು ದೂರವಾಣಿ ಕರೆ ಮಾಡಲಿಲ್ಲ. ಇವರು ಮಾಡಿದರೆ ಸಂಪರ್ಕದ ವ್ಯಾಪ್ತಿಯಲ್ಲಿಲ್ಲ ಎಂಬ ಉತ್ತರ ಬಂತು. ಸ್ವಲ್ಪ ಗಾಬರಿಯಾಯಿತು. ಟಿವಿಯಲ್ಲಿ ಪ್ರತಿ ಕ್ಷಣ ಕ್ಷಣಕ್ಕೂ ತೋರಿಸುತ್ತಿದ್ದ ದೃಶ್ಯಗಳಿಂದ ಭಯವಾಗುತ್ತಿತ್ತು. ಆದರೆ ಗುರುಗಳಿದ್ದಾರೆ, ಏನೂ ಭಯವಿಲ್ಲ ಎಂದು ಒಳಗೊಳಗೆ ಧೈರ್ಯ. ಮರುದಿನ ಬೆಳಗ್ಗೆಯಾದರೂ ಮಗಳೊಡನೆ ಮಾತನಾಡಲಾಗಲಿಲ್ಲ. ಟಿವಿಯಲ್ಲಿ ಇವರ ಮಗಳು ಕಾರ್ಯನಿರ್ವಹಿಸುತ್ತಿದ್ದ ಸ್ಥಳಕ್ಕೆ ನೀರು ನುಗ್ಗಿದೆ ಎಂದು ತೋರಿಸಿದೊಡನೆಯೇ ಈ ದಂಪತಿಗೆ ಗಾಬರಿಯಾಯಿತು. ಏನೂ ತೋಚದಂತಾಯಿತು. ತತ್ಕ್ಷಣ ಅಪ್ಪ ಅವರಿಗೆ ದೂರವಾಣಿ ಕರೆ ಮಾಡಿ ತಮ್ಮ ಆತಂಕವನ್ನು ತೋಡಿಕೊಂಡರು. ಆಗ ಅಪ್ಪ ಅವರು, ನಾನಿದ್ದೀನಿ, ನೀನೇನೂ ಚಿಂತಿಸಬೇಡ, ಅಕ್ಕನನ್ನು ನಾನು ಜೋಪಾನವಾಗಿ ನೋಡಿಕೊಳ್ಳುತ್ತೇನೆ ಎಂದು ಧೈರ್ಯ ಹೇಳಿದರು. ಅಂದು ಮಧ್ಯಾಹ್ನವಾದರೂ ಮಗಳಿಂದ ದೂರವಾಣಿ ಕರೆ ಬರಲಿಲ್ಲ. ಈ ದಂಪತಿಗೆ ಬಹಳ ಗಾಬರಿಯಾಗಿ ಸಂಪರ್ಕಕ್ಕೆ ಏನಾದರೂ ವ್ಯವಸ್ಥೆ ಸಿಗುತ್ತದೆಯೋ ಎಂದು ಪೊಲೀಸ್ ಇಲಾಖೆಯಲ್ಲಿ ವಿಚಾರಿಸಲು ನಿರ್ಧರಿಸಿದರು. ಮಗಳ ಭಾವಚಿತ್ರ ಹಾಗೂ ವಿವರಗಳನ್ನು ತೆಗೆದುಕೊಂಡು ಯುವತಿಯ ತಂದೆ ಪೊಲೀಸ್ ಕಚೇರಿಯತ್ತ ಹೊರಡಲು ಗೇಟ್ ಬಳಿಗೆ ಬಂದನು. ಆತ ಕಾಲಿಗೆ ಚಪ್ಪಲಿ ಹಾಕಿಕೊಳ್ಳುವ ಮೊದಲು ಈಕೆಗೆ ಏನು ಅನ್ನಿಸಿತೋ ಏನೋ ತಿಳಿಯದು, ತತ್ಕ್ಷಣ ಅಪ್ಪ ಅವರಿಗೆ ಒಂದು ದೂರವಾಣಿ ಕರೆ ಮಾಡಿ ನಾವು ಹೊರಟಿರುವ ವಿಚಾರವನ್ನು ತಿಳಿಸೋಣ ಎಂದು ತನ್ನ ಪತಿಗೆ ಹೇಳಿ ಒಳಗೆ ಬಂದು ಅಪ್ಪ ಅವರಿಗೆ ಕರೆ ಮಾಡಿದಳು.
ತತ್ಕ್ಷಣ ಅಪ್ಪ ಅವರೇ ಕರೆ ಸ್ವೀಕರಿಸಿದರು. ಈಕೆಯ ದುಃಖದ ಕಟ್ಟೆ ಒಡೆಯಿತು. ತನ್ನ ಆತಂಕವನ್ನು ಹೊರಹಾಕುತ್ತಾ, ಅಪ್ಪ ಭಯ ಆಗ್ತಿದೆ, ಇವಳು ಕೆಲಸ ಮಾಡೋ ಆಫೀಸ್ಗೂ ಪ್ರವಾಹದ ನೀರು ನುಗ್ಗಿದೆಯಂತೆ, ಇವಳಿಂದ ಒಂದು ಕರೆಯೂ ಇಲ್ಲ, ಯಾವಾಗ ಮಾಡಿದರೂ ಸಂಪರ್ಕದ ವ್ಯಾಪ್ತಿಯಲ್ಲಿಲ್ಲ ಅಂತ ಬರ್ತಿದೆಯಪ್ಪ, ನೀನೇ ಕಾಪಾಡಬೇಕು ಎಂದು ಗೋಳಾಡಿದಳು. ತತ್ಕ್ಷಣವೇ ಅಪ್ಪ ಅವರು, ಇನ್ನು ಅರ್ಧ ಗಂಟೆಯಲ್ಲಿ ನಿನ್ನ ಮಗಳಿಂದ ನಿನಗೆ ಫೋನ್ ಮಾಡಿಸ್ತೀನಿ, ನೀನು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಇರು, ನಾನಿದ್ದೀನಿ, ಅಕ್ಕನಿಂದ ಫೋನ್ ಮಾಡಿಸ್ತೀನಿ ಆಯ್ತಾ ಎಂದು ಹೇಳಿ ಫೋನ್ ಇಟ್ಟರು. ಈಕೆ ಅಪ್ಪನ ಸ್ಮರಣೆ ಮಾಡುತ್ತಾ ಕಣ್ಣೀರು ಒರೆಸಿಕೊಳ್ಳುತ್ತಾ ಕುಳಿತಳು. ಅಪ್ಪನ ಜೊತೆಯಲ್ಲಿ ಮಾತನಾಡಿದ ನಂತರ ಮೊದಲಿದ್ದ ಸಂಕಟ ಆತಂಕ ಸ್ವಲ್ಪ ಕಡಿಮೆಯಾಗಿತ್ತು. ಅಪ್ಪ ಅವರಿಗೆ ಕರೆ ಮಾಡಿ 20 ನಿಮಿಷ ಕಳೆದಿರಬಹುದು. ದೂರವಾಣಿ ರಿಂಗಣಿಸಿತು. ನೋಡಿದರೆ ಮಗಳಿಂದ ಕರೆ ಬರ್ತಿದೆ. ಈಕೆಯು ತನ್ನ ಕಣ್ಣನ್ನು ತಾನೇ ನಂಬದಾದಳು. ಸಂತೋಷದಿಂದ ಗಂಟಲಿನಿಂದ ಮಾತೇ ಹೊರಡದಾಯಿತು. ರಿಸೀವ್ ಮಾಡಿದಳು. ಅತ್ತ ಕಡೆಯಿಂದ, ಅಮ್ಮ ಗಾಬರಿಯಾಗಬೇಡ, ಹತ್ತಿರದ ಸ್ಥಳಗಳಿಗೆಲ್ಲ ಪ್ರವಾಹದ ನೀರು ಹೆಚ್ಚಾಗಿ ಬಂದಿದೆ ಎಂದು ಕೆಲವರು ನೋಡಲು ಹೋಗುತ್ತಿದ್ದಾರೆ. ನಾನಿರುವ PG ಕಟ್ಟಡದ ಸುತ್ತ ಪಾದ ಮುಳುಗುವಷ್ಟು ಮಾತ್ರ ನೀರು ನಿಂತಿದೆ. ಊಟ ತಿಂಡಿಗಾಗಿ ಬೇರೆಡೆಗಳಿಗೆ ಸಮಸ್ಯೆಯಾದರೂ ನಮ್ಮ PGಯಲ್ಲಿ ಊಟ ತಿಂಡಿ ಕುಡಿಯುವ ನೀರಿಗೆ ಯಾವುದೇ ಸಮಸ್ಯೆಯೂ ಆಗಿಲ್ಲ. ವಿದ್ಯುತ್ ಇಲ್ಲ, ಆದರೆ ನಮ್ಮ ಬಳಿ ಕ್ಯಾಂಡಲ್ಗಳು ಇವೆ. ನನ್ನ ಮೊಬೈಲ್ ಪವರ್ ಇಲ್ಲದೆ ಸ್ವಿಚ್ ಆಫ್ ಆಗಿತ್ತು. ಇಲ್ಲಿ ನೆಟ್ವರ್ಕ್ ಕೂಡ ಇಲ್ಲ. ಈಗ ಈ ಮೊಬೈಲ್ನಲ್ಲಿ ಪವರ್ ಹೇಗೆ ಬಂತೋ, ನೆಟ್ವರ್ಕ್ ಹೇಗೆ ಬಂತೋ ಒಂದೂ ಗೊತ್ತಿಲ್ಲ ಕಣಮ್ಮ. ದತ್ತ ದತ್ತ ಅಂತ ಸ್ಮರಣೆ ಮಾಡುತ್ತಾ ಓಡಾಡುತ್ತಿದ್ದೆ. ಒಂದು ಧ್ವನಿ ಫೋನ್ನತ್ತ ನೋಡಿ ಕರೆ ಮಾಡು ಎಂದಂತಾಯಿತು. ನೋಡಿದರೆ ಪವರ್ ನೆಟ್ವರ್ಕ್ ಎರಡೂ ಬಂದಿತ್ತಮ್ಮ. ಆಶ್ಚರ್ಯ, ಎಲ್ಲಾ ದತ್ತ ಅಪ್ಪನ ಕೃಪೆ. ನನಗೇನೂ ತೊಂದರೆಯಾಗಿಲ್ಲ, ನಾನು ಸುರಕ್ಷಿತವಾಗಿದ್ದೇನೆ. ನಾಳೆ ಬೆಳಗ್ಗೆ 6ಕ್ಕೆ ಚೆನ್ನೈನಿಂದ ಹೊರಟು ಹಾಸನಕ್ಕೆ ಬರ್ತೀನಿ, ಗಾಬರಿಯಾಗಬೇಡ, ಫೋನ್ ಇಡ್ತೀನಿ ಎಂದು ಹೇಳಿ ಒಂದೇ ಉಸಿರಿಗೆ ಹೇಳಿ ಕರೆ ಮುಕ್ತಾಯ ಮಾಡಿದಳು. ಈ ತಾಯಿಗಾದ ಆನಂದ ಅಷ್ಟಿಷ್ಟಲ್ಲ. ಅಪ್ಪ ಅವರನ್ನು ಮನಸಾರೆ ಸ್ಮರಿಸಿ ನಮಸ್ಕರಿಸುತ್ತಾ ಅಪ್ಪ ಅವರಿಗೆ ಮತ್ತೆ ಕರೆ ಮಾಡಿ ಈಗಷ್ಟೇ ನಡೆದ ವಿಷಯವನ್ನು ಹೇಳುತ್ತಾ ಆನಂದ ಪರವಶಳಾದಳು. ಆಗ ಅಪ್ಪ ಅವರು, ನಾನಿರುವಾಗ ನಿನಗೇಕಮ್ಮ ಹೆದರಬೇಕು, ಪ್ರತಿ ಕ್ಷಣವೂ ನಿಮ್ಮನ್ನ ಜೋಪಾನ ಮಾಡಿ ನೋಡಿಕೊಳ್ಳುತ್ತೇನೆ, ನಾನು ಇನ್ನು ಆರಾಮವಾಗಿರು ಎಂದು ಹೇಳಿ ಕರೆ ಮುಕ್ತಾಯ ಮಾಡಿದರು. ಈ ಯುವತಿಯ PG ಸಹವರ್ತಿ ಸ್ನೇಹಿತೆಯರು ದೂರದ ಊರುಗಳಲ್ಲಿದ್ದ ತಮ್ಮ ಪೋಷಕರಿಗೆ ದೂರವಾಣಿ ಕರೆ ಮಾಡಲಾಗದೆ ಚಡಪಡಿಸುತ್ತಿದ್ದರು. ಗುರು ಕೃಪೆಯಿಂದ ಈಕೆಯ ಮೊಬೈಲ್ನಲ್ಲಿ ಮಾತ್ರ ಪವರ್ ಮತ್ತು ಸಿಗ್ನಲ್ ಪ್ರಾಪ್ತಿಯಾಗಿದ್ದರಿಂದ ಅವರೆಲ್ಲ ಇವಳ ಫೋನ್ ಮೂಲಕ ತಮ್ಮ ಊರುಗಳಿಗೆ ಕರೆ ಮಾಡಿ ಸಮಾಧಾನಪಟ್ಟರು. ಮಗಳು ಮರುದಿನ ಬೆಳಗ್ಗೆ 6ಕ್ಕೆ ಚೆನ್ನೈನಿಂದ ಹೊರಟವಳು. ಎಲ್ಲೆಲ್ಲೋ ಬಸ್ ಹಿಡಿದು ಬಸ್ಗಳನ್ನು ಬದಲಿಸುತ್ತಾ ಅಂತೂ ಇಂತೂ ರಾತ್ರಿ ಮನೆಗೆ ಬರುವ ವೇಳೆಗೆ ಸುಮಾರು 10 ಗಂಟೆಯಾಗಿತ್ತು. ಈ ವಿಚಾರವು ಸುದ್ದಿ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಆಗಲೇ ಬಿತ್ತರವಾಗಿತ್ತು. ಏನಾಶ್ಚರ್ಯ, ಇವಳು ಮನೆಯೊಳಗೆ ಕಾಲಿಡುತ್ತಿದ್ದಾಳೆ, TVಯಲ್ಲಿ ಚೆನ್ನೈ ಪ್ರವಾಹ, ಹಾಸನದ ಯುವತಿ ಹೆಸರು ತೋರಿಸಿ ಸೇಫ್ ಎಂಬ ಅಡಿ ಶೀರ್ಷಿಕೆ ಪ್ರಕಟವಾಯಿತು. ಇದನ್ನು ನೋಡಿ ಆಶ್ಚರ್ಯ. ಮಗಳನ್ನು ಬಾಚಿ ತಬ್ಬಿಕೊಂಡ ತಾಯಿಯು, ಇದೆಲ್ಲ ಅಪ್ಪನ ಕೃಪೆ ಎಂದಳು. ಹೌದಮ್ಮ, ಅಪ್ಪನ ಕೃಪೆಯಿಂದಲೇ ನಾನು ಇಲ್ಲಿಗೆ ಸುಖವಾಗಿ ಬಂದಿದ್ದು. ನನ್ನ ಬಳಿ ಬರೀ 100 ರೂಪಾಯಿ ಇತ್ತು. ATMಗಳು ಕೆಲಸ ಮಾಡುತ್ತಿರಲಿಲ್ಲ. ಆಫೀಸಿನವರೆಲ್ಲ ತಮ್ಮ ಬಳಿ ಇದ್ದ ಹಣವನ್ನೆಲ್ಲ ಸೇರಿಸಿಕೊಟ್ಟರು. ಒಟ್ಟು 1,000 ರೂಪಾಯಿ ಆಯಿತು. ಆಗ ಧೈರ್ಯವಾಗಿ ಊರಿಗೆ ಹೊರಟೆ. ಅವರೆಲ್ಲ ನಾನಿಂದಲ್ಲಿಯೇ ಬಂದು ಹಣ ಕೊಟ್ಟು ಹೋದರು. ಅವರಿಗಾಗುವ ತೊಂದರೆಯನ್ನೂ ಅವರು ಲೆಕ್ಕಿಸಲಿಲ್ಲ. ಈ ಬುದ್ಧಿ ಅವರಲ್ಲಿ ಉಂಟು ಮಾಡಿದವರು ಅಪ್ಪ ಅವರು. ಅಪ್ಪನ ಮಹಿಮೆಯು ಅಪಾರ ಎನ್ನುವಾಗ ಸಂತೋಷದಿಂದ ಅವಳ ಕಣ್ಣಾಡಿಗಳು ತುಂಬಿ ಬಂದಿದ್ದವು. ಮಗಳ ಆಫೀಸ್ಗೆ ಪ್ರವಾಹದ ಹಾವಳಿ ಕಡಿಮೆಯಾಗುವವರೆಗೂ ರಜೆ ಘೋಷಿಸಿದ್ದರು. ಹಾಗಾಗಿ ಅವಳು ಹಾಸನದಲ್ಲೇ ಉಳಿದಿದ್ದಳು. ಕುರುವಪುರದಿಂದ ಬಂದಾಗ ಅಪ್ಪ ಚಿದಂಬರ ಜಯಂತಿಗೆ ಬಾ ಎಂದು ಹೇಳಿದ್ದರು. ಮಗಳನ್ನೂ ಕರೆದುಕೊಂಡು ಚಿದಂಬರ ಜಯಂತಿ ಎಂದು ಶಿವಮೊಗ್ಗಕ್ಕೆ ದಂಪತಿಗಳು ಹೋದರು. ಅಪ್ಪನನ್ನು ನೋಡಿದೊಡನೆ ಅಪ್ಪನ ಕೃಪೆಯ ಸವಿಯುಂಡಿದ್ದ ಈ ತಾಯಿ ಓಡಿ ಹೋಗಿ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಗುರುವನ್ನು ಭಕ್ತಿ ಭಾವದಿಂದ ತಬ್ಬಿಕೊಂಡು ಸಂತೋಷದಿಂದ ಕಣ್ಣೀರಿಟ್ಟಳು. ಈಗ ಯಾಕೆ ಕಣ್ಣೀರು ಹಾಕುತ್ತೀಯ? ಮಗ ಮಗಳು ಇಬ್ಬರು ಎದುರಲ್ಲೇ ಇದ್ದೇವಲ್ಲ, ಅಳಬೇಡ, ನಗು ನಗು ಎನ್ನುತ್ತಾ ಆಕೆಯ ಕಣ್ಣೀರನ್ನು ಅಪ್ಪ ಅವರು ಒರೆಸಿದರು. ಎಂತಹ ಭಾಗ್ಯಶಾಲಿ ಈಕೆ ನೋಡು ವಿನಯ, ಗುರು ಕಾರುಣ್ಯಕ್ಕೆ ಪಾತ್ರಳಾದಳು.
ಈಕೆಗೆ ಒಬ್ಬಳೇ ಮಗಳು. ಆದರೆ ಅಪ್ಪ, ನಾನು ನಿನ್ನ ಮಗ, ನಿನಗೆ ಇಬ್ಬರು ಮಕ್ಕಳು, ಒಬ್ಬ ಮಗ ಒಬ್ಬ ಮಗಳು ಎಂದು ಪುಟ್ಟ ಬಾಲಕನಂತೆ ತುಂಟ ನಗುವಿನೊಂದಿಗೆ ನುಡಿಯುತ್ತಾರೆ ಎಂದು ಆಕೆ ಹೇಳುವುದನ್ನು ನೋಡಿದರೆ ಎಂತಹವರಿಗೂ ಗುರುವಿನ ವಿಚಾರದಲ್ಲಿ ಶ್ರದ್ಧೆ ಭಕ್ತಿ ಉಂಟಾಗುತ್ತದೆ ವಿನಯ. ಏಕೆಂದರೆ ಗುರುವು ಗುರುಭಕ್ತರಿಗೆ ತನ್ನನ್ನೇ ಕೊಟ್ಟು ಬಿಡುತ್ತಾನೆ. ಅದಕ್ಕೆ ಕಣೋ ಅವನು ದತ್ತ ಎಂದು ಹೇಳುವಾಗ ಭಟ್ಟರ ಕಣ್ಣುಗಳು ಆನಂದ ಭಾಷ್ಪದಿಂದ ತುಂಬಿ ಬಂದಿದ್ದವು. ಕೇಳುತ್ತಿದ್ದ ವಿನಯನ ಕಣ್ಣುಗಳಲ್ಲೂ ಸಂತೋಷದಿಂದ ಕಣ್ಣೀರು ಹನಿ ಹನಿಯಾಗಿ ಹರಿದಿತ್ತು. ಇಷ್ಟೇ ಅಲ್ಲ, ಮುಂದೆ ಕೇಳು. ಈ ಯುವತಿಯನ್ನು ಕಂಡ ಅಪ್ಪನ ಭಕ್ತರೆಲ್ಲ ನಿನಗೇನೂ ತೊಂದರೆ ಆಗಲಿಲ್ಲ ತಾನೆ? ಜೋಪಾನವಾಗಿ ಬಂದೆಯ? ನಿಮ್ಮಮ್ಮ ಅಳೋದು ಕೇಳಿ ನಮಗೂ ಆತಂಕವಾಗಿತ್ತು ಎಂದು ಕೇಳತೊಡಗಿದರು. ಆಗ ಅಪ್ಪ, ಮಗಳಿಗೇನೂ ತೊಂದರೆ ಆಗಲಿಲ್ಲ, ಆದರೆ ಮಗನಿಗೆ ತೊಂದರೆ ಆಯಿತು ಎಂದು ಮೆಲ್ಲನೆ ಹೇಳುತ್ತಾ ನಾಲಿಗೆಯನ್ನು ಹೊರಚಾಚಿ ತುಟಿಗಳ ಮಧ್ಯಕ್ಕೆ ಹೊರತಂದು ಕೈಗಳಿಂದ ಬಾಯಿ ಮುಚ್ಚಿಕೊಂಡರು. ಇದು ನಿಜಕ್ಕೂ ಪುಟ್ಟ ಬಾಲಕ ತನ್ನ ತಾಯಿ ತಂದೆ ಎದುರು ಆಡುವ ತುಂಟ ಮಾತಿನಂತಿತ್ತು. ಇದೇ ಕಣೋ ಗುರುಕಾರುಣ್ಯ. ಒಬ್ಬರೇ ಮಕ್ಕಳಿದ್ದ ಮಾತೆಯರಿಗೆಲ್ಲ ಅಪ್ಪ ಇನ್ನೊಬ್ಬ ಮಗ, ಮಕ್ಕಳೇ ಇಲ್ಲದ ಮಾತೆಯರಿಗೂ ಅಪ್ಪ ಮಗ. ಜಗತ್ತಿನ ಎಲ್ಲ ತಾಯಂದರಿಗೂ ಅಪ್ಪ ಅವರೇ ಮಗ. ಜನ್ಮ ಕೊಟ್ಟ ತಾಯಿಯನ್ನು ವೈರಾಗ್ಯದಿಂದ ತ್ಯಾಗ ಮಾಡಿದ ಮಹಾತ್ಮನಿಗೆ ಜಗತ್ತಿನ ಸ್ತ್ರೀಯರೆಲ್ಲ ತಾಯಂದಿರು ಕಣೋ. ಹೆತ್ತ ತಾಯಿ ತನ್ನ ಮಗನನ್ನು ಜಗತ್ತಿಗೆ ಬಿಟ್ಟುಕೊಟ್ಟಳು ಎಂದರೆ ಆ ತಾಯಿಯ ತ್ಯಾಗ ದೊಡ್ಡದು. ಆ ತಾಯಿ ಮಹಾತಾಯಿಯೇ, ಮಹಾತಾಯಿನೇ ಕಣೋ ವಿನಯ. ಆಕೆಯ ತ್ಯಾಗ ದೊಡ್ಡದು. ಅಂತಹ ಗುರುಮಾತೆಯನ್ನು ನಾವು ನಿತ್ಯವೂ ಸ್ಮರಿಸಬೇಕು. ಆಕೆಯು ನಮಗೆಲ್ಲ ಗುರುಮಾತೆ. ಗುರುಮಾತೆಗೆ ಪ್ರತಿಯೊಬ್ಬ ಭಕ್ತರು ಗೌರವ ಕೊಡಬೇಕು ಎಂದು ಹೇಳುತ್ತಾ ಭಟ್ಟರು ಆನಂದ ಪರವಶರಾದರು. ಎಂಬಲ್ಲಿಗೆ ಶ್ರೀ ಗುರು ಚರಣಾರವಿಂದಕ್ಕೆ 43ನೇ ಅಕ್ಷರ ಪುಷ್ಪವು ಸಮರ್ಪಿತವಾಯಿತು. ಜೈ ಗುರುದೇವದತ್ತ.